ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹೇಳ್ಕೊಡ್ತಾ ಇರೋಂಥ ರೆಸಿಪಿ ಮಟನ್ ಚಾಪ್ಸ್. ತುಂಬ ಸ್ಪೈಸಿ ಮತ್ತು ಟೇಸ್ಟಿ ರೆಸಿಪಿ ಇದು. ರೊಟ್ಟಿ ಚಪಾತಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್. ಇದು ಹೇಗೆ ಮಾಡೋದಂತ ನೋಡೋಣ. ಪ್ಯಾನ್ಗೆ ಮೊದಲು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ, ಹಸಿಮೆಣಸಿನ್ಕಾಯಿ ನಾನು 6 ತಗೊಂಡಿದ್ದೀನಿ. ಇದು ಖಾರ ನೋಡಿಬಿಟ್ಟು ಹಸಿಮೆಣಸಿನ್ಕಾಯಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. 10 ರಿಂದ 12 ಬೆಳ್ಳುಳ್ಳಿ ಇಳುಕು, ಒಂದು 2 ಇಂಚಷ್ಟು ಶುಂಠಿ. ನಾನು 1/2 ಕೆಜಿ ಮಟನ್ಗೆ ಈ ಖಾರ ಹಾಕೋತಾ ಇರೋದು. ಇದನ್ನೆಲ್ಲ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಪುದೀನ ಹಾಕ್ಬಿಟ್ಟು ಗ್ಯಾಸ್ ಸ್ಟೌನ್ ಆಫ್ ಮಾಡಿಬಿಟ್ಟು ಇದೇ ಬಿಸಿನಲ್ಲಿ ಪುದೀನನ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಸಾಕು. ಇದು ನಿಮಗೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ಗ್ರೈಂಡ್ ಮಾಡೋಕ್ಕೆ ಮುಂಚೆ. ಒಂದು ಮಿಕ್ಸಿ ಜಾರ್ಗೆ ಮೊದಲು 5 ಲವಂಗ, 2 ಇಂಚಷ್ಟು ಚಕ್ಕೆ, 1 ರಿಂದ 1/4 ಸ್ಪೂನಷ್ಟು ಮೆಣಸು ಹಾಕ್ಕೊಳ್ಳಿ. ಸ್ಪೈಸಿ ಬೇಕಾದ್ರೆ 1 ಸ್ಪೂನ್ ಹಾಕ್ಕೊಳ್ಳಿ, ಇಲ್ಲ 1/4 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದರಲ್ಲಿ ಮೆಣಸೇ ಟೇಸ್ಟ್ ಕೊಡೋದು ಚಾಪ್ಸಲ್ಲಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1¼ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಾನು. 1/4 ಸ್ಪೂನಷ್ಟು ಧನಿಯಾ ಪುಡಿ, ಮತ್ತೆ ಹುರಿದಿಟ್ಕೊಂಡಿದ್ವಲ್ಲ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ ಅದನ್ನ ಹಾಕ್ಕೊಳ್ಳಿ. ಇದಕ್ಕೆ ಇವಾಗ ಒಂದು ಸಣ್ಣ ಲೋಟದಲ್ಲಿ 1/2 ಲೋಟದಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವು ಕ್ವಾಂಟಿಟಿ ಸ್ವಲ್ಪ 1½ ಕೆಜಿ 2 ಕೆಜಿ ಮಟನ್ ತಗೋತಾ ಇದ್ದೀರಾ ಅಂತಂದ್ರೆ ಒಂದು 1/2 ಬೌಲ್ಷ್ಟು ಕಾಯಿ ತುರಿ ಹಾಕ್ಕೊಳ್ಳಿ. ಗ್ರೇವಿ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಕುಕ್ಕರ್ಗೆ ಮೊದಲು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಣ್ಣ ಹೆಚ್ಕೊಂಡು ಪುದೀನ ಸೊಪ್ಪು ಹಾಕ್ಕೊಳ್ಳಿ. ಒಂದು ಈರುಳ್ಳಿ ಹಾಕ್ಕೊಳ್ಳಿ, ಉದುರಾಗಿ ಬಿಸ್ಕೊಳ್ಳೋದು. ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ಮಟನ್ ಹಾಕ್ಕೊಳ್ಳಿ. ನಾನು 1/2 ಕೆಜಿ ಮಟನ್ ತೊಗೊಂಡಿದ್ದೀನಿ. ಒಂದು 10 ಪುಡಿ, ರುಚಿಗೆ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಮಟನಲ್ಲಿರೋ ನೀರೆಲ್ಲ ಹಿಂಗೆ ಹೋಗ್ಬೇಕು, ಅಲ್ಲಿ ತನಕನೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಮಟನನ್ನು. ಈ ಥರ ನೀರೆಲ್ಲ ಚೆನ್ನಾಗಿ ಹಿಂಕೊಂಡ್ಮೇಲೆ 1 ಟೊಮ್ಯಾಟೊ ಹಣ್ಣು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನೀವು ರುಬ್ಬಿಟ್ಕೊಂಡಿದ್ರಲ್ಲ ಖಾರ ಹಾಕ್ಕೊಳ್ಳಿ. ಈಗ ಇದಕ್ಕೆ ಜಾಸ್ತಿ ನೀರು ಹಾಕಬೇಡಿ, 1/4 ಲೋಟದಷ್ಟು ನೀರು ಹಾಕಿದ್ರೆ ಸಾಕು. ಜಾಸ್ತಿ ನೀರು ಹಾಕ್ಬಿಟ್ರೆ ಸಾಂಬಾರ್ ಥರ ಆಗಿಬಿಡುತ್ತೆ. ಚಾಪ್ಸ್ ಗ್ರೇವಿ ಸ್ವಲ್ಪ ಗಟ್ಟಿನೇ ಇರಬೇಕು. ಇದನ್ನು ನೀವು ಕ್ಲೋಸ್ ಮಾಡಿಬಿಟ್ಟು 5 ರಿಂದ 6 ವಿಷಲ್ ತೊಗೊಳ್ಳಿ. ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ, ಎಳೆದಿದ್ರೆ 5 ವಿಷಲಿಗೆ ಆಗುತ್ತೆ, ಅಥವಾ ಸ್ವಲ್ಪ ಬಲ್ತಿದ್ರೆ ನೀವು 1-2 ಎಕ್ಸ್ಟ್ರಾ ವಿಷಲ್ ತಗೋ. ಮಟನ್ ಚಾಪ್ಸ್ ನೋಡಿ ರೆಡಿ ಇದೆ. ಎಣ್ಣೆ ಎಲ್ಲ ಈ ಥರ ಸೈಡಲ್ಲಿ ಬಿಟ್ಕೊಂಡ್ರೆ ಮಟನ್ ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ಇವತ್ತು ನಾನು ಮಾಡಿದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.